ರಬಕವಿ ಬನಹಟ್ಟಿ ನಗರಸಭೆಯ 2021-22 ಸಾಲಿನ ಬಜೆಟ್ ಮಂಡನೆ ಮಾಡಲಾಯಿತು। बागलकोट जिले रबकवि बनहट्टी नगर नगरसभा सन 2021-22 साल अंदाजु आयव्यय बजेट मंडन 26 मार्च 2021 मुंजाने 11 गंटेगे नगरसभा सभाभवन नगरसभा अध्यक्षर मान्य श्री श्रीशैल बिळगियवरु मंडिसिदरु। ಈ ವರ್ಷ ನಾವೆಲ್ಲ ಒಂದು ದೊಡ್ಡ ಕೊರೋನಾ ಮಹಾಮಾರಿ ಎಂಬ ಗಂಡಾಂತರವನ್ನು ಎದುರಿಸಿ ಬಂದಿದ್ದೇವೆ। ಆ ಗಂಡಾಂತರ ಮಧ್ಯೆಯೂ ನಗರಸಭೆ ಬಜೆಟ್ನಲ್ಲಿ ಎಲ್ಲಿಯೂ ಕೊರತೆಯಾಗದಂತೆ ನೋಡಿಕೊಂಡು ನಗರಸಭೆ ಸರ್ವ ಸದಸ್ಯರ ಸಹಕಾರದೊಂದಿಗೆ 1,39,000 ಗಳ ಉಳಿತಾಯ ಬಜೆಟ್ ಮಾನ್ಯ ಅಧ್ಯಕ್ಷರು ಪೂರಕ ಬಜೆಟ್ ಮಂಡಿಸಿದ್ದಾರೆ। ಮುಂಬರುವ ಅಂದಾಜು ಆದಾಯದ ಮೂಲಗಳು ಕಂದಾಯ ವಿಭಾಗದ ಒಟ್ಟು ಆದಾಯ ರೂಪಾಯಿ 411.53 ಲಕ್ಷ, ಆರೋಗ್ಯ ವಿಭಾಗದ ಒಟ್ಟು ಆದಾಯ ರೂಪಾಯಿ 25.90 ಲಕ್ಷ, ಪಿಡಬ್ಲ್ಯೂಡಿ ಇಂದ ಒಟ್ಟು ರೂಪಾಯಿ 60.50 ಲಕ್ಷ, ಲೇಖಪತ್ರದಿಂದ ರೂಪಾಯಿ 21.60 ಲಕ್ಷ, ಒಟ್ಟು ಕಂದಾಯದಿಂದ ರೂಪಾಯಿ 519.53 ಲಕ್ಷ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಬಂಡವಾಳ ಸ್ವೀಕೃತಿಗಳ ಅನುದಾನ ರೂಪಾಯಿ 2,135.97 ಲಕ್ಷ, ಅಸಾಧಾರಣ ಸ್ವೀಕೃತಿಗಳಿಂದ ರೂಪಾಯಿ 272.67 ಲಕ್ಷ। ಈ ರೀತಿ ನಗರಸಭೆಗೆ ಬರುವ ಒಟ್ಟು ಅಂದಾಜು ಆದಾಯ ರೂಪಾಯಿ 2,928.17 ಲಕ್ಷಗಳಾಗಿವೆ। ಅಂದಾಜು ಖರ್ಚುಗಳ ಪಾವತಿಯ ವಿವರ ರೆವಿನ್ಯೂ ಒಟ್ಟು ಪಾವತಿಗಳು ರೂಪಾಯಿ 518.14 ಲಕ್ಷ, ಬಂಡವಾಳ ಒಟ್ಟು ಪಾವತಿಗಳು ರೂಪಾಯಿ 2,135.97 ಲಕ್ಷ, ಅಸಾಧಾರಣ ಒಟ್ಟು ಪಾವತಿಗಳು ರೂಪಾಯಿ 272.67। ಅಸಾಧಾರಣ ಒಟ್ಟು ಪಾವತಿಗಳು 272,67,000 ಇದೆ। ಒಟ್ಟು ವ್ಯಯವಾಗುವಂತ ಖರ್ಚು ಆಗುವಂತ 2,926,78,000 ಇದೆ। ನಂತರ ಪ್ರತಿ ಶುಲ್ಕ 672,15,000, ಒಟ್ಟಾರೆಯಾಗಿ 3,598,93,000 ಇದು ವ್ಯಯ ಆಗುವಂತದ ಇದೆ। ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಟ್ಟು ಆದಾಯ 2,928,17,000, ವ್ಯಯ ಆಗುವಂತದ್ದು 2,926,78,000। ಇದರಲ್ಲಿ ಉಳಿತಾಯ ಬಜೆಟ್ 1,39,000 ಈ ಒಂದು ನಮ್ಮ 2021-22 ಸಾಲ।